ಪ್ರತಿದಿನ ನಾವು ಈ ಎಲ್ಲ ಗೃಹೋಪಯೋಗಿ ಉಪಕರಣಗಳನ್ನು ಬಳಸುತ್ತೇವಲ್ಲವೇ? ಇವುಗಳಲ್ಲಿ ಮ್ಯಾಗ್ನೆಟ್ಗಳನ್ನು ಅಳವಡಿಸಲಾಗಿದೆ. ಮ್ಯಾಗ್ನೆಟ್ ಇಲ್ಲದೆ ಇವು ಕೆಲಸ ಮಾಡಲಾರವು. ಈ ದೊಡ್ಡ ಗಾತ್ರದ ರಿಂಗ್ ಮ್ಯಾಗ್ನೆಟ್ಗಳು ಇಲ್ಲದೇ ಇದ್ದರೆ ನಮ್ಮ ಧ್ವನಿವರ್ಧಕಗಳು ಶಬ್ದ ಮಾಡುವುದಿಲ್ಲ. ನೀವು ನೋಡುತ್ತಿರುವ ಈ ಎಲ್ಲವೂ ಎಲೆಕ್ಟ್ರಾನಿಕ್ ಉಪಕರಣಗಳು, ಎಂದರೆ ವಿದ್ಯುಚ್ಛಕ್ತಿಯಿಂದ ಕೆಲಸ ಮಾಡುವ ಉಪಕರಣಗಳು. ಇವುಗಳಿಗೂ ಮ್ಯಾಗ್ನೆಟ್ಗಳಿಗೂ ಏನು ಸಂಬಂಧ? ಹೌದು, ವಿದ್ಯುಚ್ಛಕ್ತಿ ಹಾಗೂ ಮ್ಯಾಗ್ನೆಟ್ಗಳಿಗೆ ಸಂಬಂಧವಿದೆ. ಅಷ್ಟೇ ಏಕೆ, ಮ್ಯಾಗ್ನೆಟ್ಗಳು ಇಲ್ಲದೇ ಇದ್ದರೆ ವಿದ್ಯುಚ್ಛಕ್ತಿಯನ್ನು ಉತ್ಪಾದಿಸುವುದು ಕಷ್ಟಸಾಧ್ಯ. ನಮಗೆ ಪ್ರತಿದಿನ ವಿದ್ಯುಚ್ಛಕ್ತಿ ಸರಬರಾಜು ಮಾಡುವ ದೊಡ್ಡ ದೊಡ್ಡ ಜನರೇಟರ್ಗಳು ಮ್ಯಾಗ್ನೆಟ್ಗಳ ಸಹಾಯದಿಂದ ನೀರಿನ ಚಲನ ಶಕ್ತಿಯನ್ನು ವಿದ್ಯುಚ್ಛಕ್ತಿಯನ್ನಾಗಿ ಮಾಡಿ ನಮಗೆ ಸರಬರಾಜು ಮಾಡುತ್ತವೆ. ಸೀಮೆಎಣ್ಣೆ, ಡೀಸೆಲ್ ಇತ್ಯಾದಿ ಬಳಸುವ ಜನರೇಟರ್ಗಳು ಮ್ಯಾಗ್ನೆಟ್ಗಳ ಸಹಾಯದಿಂದ ವಿದ್ಯುಚ್ಛಕ್ತಿಯನ್ನು ಉತ್ಪತ್ತಿ ಮಾಡುತ್ತವೆ. ಭಾರವಾದ ಕಬ್ಬಿಣದ ವಸ್ತುಗಳನ್ನು ಎತ್ತಲು ಎಲೆಕ್ಟ್ರೋ ಮ್ಯಾಗ್ನೆಟ್ಗಳನ್ನು ಬಳಸಬಹುದು. ವಿದ್ಯುಚ್ಛಕ್ತಿ ಹಾಗೂ ಮ್ಯಾಗ್ನೆಟ್ಗಳಿಗಿರುವ ಸಂಬಂಧವನ್ನು ಕಂಡುಹಿಡಿದವರಾರು? ಓಯಸ್ಟೆಡ್ ಎಂಬ ಡೆನ್ಮಾರ್ಕಿನ ವಿಜ್ಞಾನಿ 1819 ವಿದ್ಯುಚ್ಛಕ್ತಿ ಹಾಗೂ ಮ್ಯಾಗ್ನೆಟ್ಗಳಿಗೆ ಇರುವ ಸಂಬಂಧವನ್ನು ಕಂಡುಹಿಡಿದ. ನೀವು ನೋಡುತ್ತಿರುವಂತೆ ದಿಕ್ಸೂಚಿಯು ಉತ್ತರಮುಖಿಯಾಗಿ ನಿಂತಿದೆಯಲ್ಲವೇ? ಈಗ ಒಂದು ದಂಡಕಾಂತವನ್ನು ನಿಧಾನವಾಗಿ ದಿಕ್ಸೂಚಿಯ ಸಮೀಪಕ್ಕೆ ತೆಗೆದುಕೊಂಡು ಹೋಗಿ. ದಿಕ್ಸೂಚಿಯ ಮುಳ್ಳುಗಳು ಹೇಗೆ ಚಲಿಸುತ್ತಿವೆ ನೋಡಿ. ದಂಡಕಾಂತದ ಕಾಂತಕ್ಷೇತ್ರವು ದಿಕ್ಸೂಚಿ ಮೇಲೆ ಪ್ರಭಾವ ಬೀರಿದಾಗ ದಿಕ್ಸೂಚಿ ಚಲಿಸಿತಲ್ಲವೇ? ಈಗ ಬ್ಯಾಟರಿಯಲ್ಲಿರುವ ವಿದ್ಯುತ್ ಈ ತಂತಿಯ ಮೂಲಕ ಹರಿಯುವಂತೆ ಮಾಡೋಣ. ಈ LED ಬಲ್ಬ್ ಉರಿದಾಗ ವಿದ್ಯುತ್ ಹರಿಯುತ್ತಾ ಇದೆ ಎಂದು ತಿಳಿಯುತ್ತದೆ. ಈಗ ದಿಕ್ಸೂಚಿಯನ್ನು ತಂತಿಯ ಕೆಳಗೆ ಹೀಗೆ ಇಡೋಣ. ಈಗ ತಂತಿಯಲ್ಲಿ ವಿದ್ಯುತ್ ಹರಿಸೋಣ. ನೋಡಿ, ತಂತಿಯಲ್ಲಿ ವಿದ್ಯುತ್ ಹರಿಯುವಾಗ ಕಾಂತಸೂಚಿಯು ಹೇಗೆ ತನ್ನ ದಿಕ್ಕನ್ನು ಬದಲಾಯಿಸುತ್ತಿದೆ? LED ಉರಿಯುತ್ತಿರುವುದರಿಂದ ವಿದ್ಯುತ್ ಹರಿಯುತ್ತಿದೆ ಎಂದು ಖಾತರಿಯಾಯಿತಲ್ಲವೇ? ನೋಡಿ, ತಂತಿಯ ಮೂಲಕ ವಿದ್ಯುತ್ ಹರಿದಾಗಲೆಲ್ಲ ದಿಕ್ಸೂಚಿಯ ಮುಳ್ಳು ಚಲಿಸುತ್ತದೆ. ದಂಡಕಾಂತದ ಸಮೀಪದಲ್ಲಿ ದಿಕ್ಸೂಚಿಯ ಮುಳ್ಳು ಚಲಿಸುವುದನ್ನು ನೀವು ನೋಡಿದಿರಿ. ಇಲ್ಲಿ ಕಾಂತಕ್ಷೇತ್ರದ ಪ್ರಭಾವದಿಂದ ದಿಕ್ಸೂಚಿಯ ಮುಳ್ಳು ಚಲಿಸುತ್ತದೆ. ತಂತಿಯಲ್ಲಿ ವಿದ್ಯುತ್ ಹರಿದಾಗ ಕಾಂತಕ್ಷೇತ್ರ ಉಂಟಾಗುತ್ತದೆ. ಹಾಗಾಗಿ ಈ ಕಾಂತಕ್ಷೇತ್ರದ ಪ್ರಭಾವದಿಂದ ದಿಕ್ಸೂಚಿಯ ಮುಳ್ಳು ಚಲಿಸುತ್ತದೆ. ವಿದ್ಯುತ್ ಇದ್ದಾಕ್ಷಣ ಕಾಂತಕ್ಷೇತ್ರ ಉಂಟಾಗುತ್ತದೆಯೇ? ಈ ವಿದ್ಯುತ್ ಕೋಶದಲ್ಲಿ ವಿದ್ಯುಚ್ಛಕ್ತಿ ಇದೆ. ಇದನ್ನು ದಿಕ್ಸೂಚಿಯ ಸಮೀಪ ಒಯ್ಯೋಣ. ಏನಾಯಿತು? ವಿದ್ಯುತ್ ಕೋಶದಲ್ಲಿ ವಿದ್ಯುತ್ ಇದ್ದರೂ ಸಹ ದಿಕ್ಸೂಚಿಯಲ್ಲಿ ಯಾವ ಚಲನೆಯೂ ಆಗಲಿಲ್ಲ. ತಂತಿಯ ಮೂಲಕ ವಿದ್ಯುತ್ ಹರಿದಾಗ ಮಾತ್ರ ದಿಕ್ಸೂಚಿಯ ಮುಳ್ಳು ಏಕೆ ಅಲುಗಾಡಿತು? ಬ್ಯಾಟರಿಯಲ್ಲಿ ವಿದ್ಯುತ್ ಇದ್ದರೂ ಅದು ತಂತಿಯ ಮೂಲಕ ಹರಿದಾಗ ಮಾತ್ರ ಕಾಂತಕ್ಷೇತ್ರವನ್ನು ಉಂಟು ಮಾಡುತ್ತದೆ. ಹಾಗಾಗಿ ದಿಕ್ಸೂಚಿಯ ಮುಳ್ಳು ಚಲಿಸುತ್ತದೆ. ಹಾಗೆಯೇ ಸ್ಥಾಯಿ ವಿದ್ಯುತ್ ಕೂಡ ಕಾಂತಕ್ಷೇತ್ರವನ್ನು ಉಂಟು ಮಾಡುವುದಿಲ್ಲ.